ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆಯಾಗಲಿದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಅವರು ಜಯಶೀಲರಾಗಲಿದ್ದಾರೆ ಎಂದು ಸಚಿವ ಬಿ ನಾಗೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ಬೆಳಗಲ್ ತಾಂಡ, ಬೆಳಗಲ್ಲು, ಹರಗಿನ ಡೋಣಿ, ಜಾನೆಕುಂಟೆ ಗ್ರಾಮಗಳಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಂ ಪರವಾಗಿ ಭರ್ಜರಿ ಮತ ಪ್ರಚಾರ ನಡೆಸಿದರು. ಇದೇ ಸಂದರ್ಭದಲ್ಲಿ ಹಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ವೇಳೆ ಮಾತನಾಡಿದ ಸಚಿವರು, ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಹೇಳಿದಂತೆ ಭಾಗ್ಯಗಳನ್ನು ನಾಡಿನ ಜನತೆಗೆ ನೀಡುವ ಮೂಲಕ ನುಡಿದಂತೆ ನಡೆದುಕೊಂಡಿದ್ದೇವೆ. ಇದೀಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದು, ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಈ ತುಕಾರಾಂ ಅವರನ್ನ ಜಯಶೀಲರನ್ನಾಗಿಸಬೇಕು ಎಂದು ಮನವಿ ಮಾಡಿದರು. ನನಗೆ ಗೊತ್ತು, ಅಲ್ಲ ಆ ವಿಚಾರದಲ್ಲೇ ಅದಕ್ಕೆ ಒಂದು ಇವತ್ತು ಅಲ್ಲ, ಈ ಟೈಮಲ್ಲಿ ಮಾತ್ರ ಈ ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಡ್ತೀನಿ ಅಂತ ಹೇಳಲ್ಲ. ನಿನ್ನೆಲ್ಲದಕ್ಕಿಂತ ಜಾಸ್ತಿ ಆಗಿ ನನಗೆ ಐತೆ, ನನಗೆ ಇಂಪಾರ್ಟೆಂಟ್ ಐತೆ. ನಾನು 5 ವರ್ಷದಲ್ಲಿ ಮಾತನಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಇಟ್ಕೊಂಡಿದ್ದೆ. 28 ಕೋಟಿ ಅಲ್ಲ, ಇನ್ನೊಂದು ನೀನು ಹೇಳಲಿಲ್ಲ, ಇನ್ನೊಂದು 10 ಕೋಟಿ ಆದರೂ ನನಗೇನು ತೊಂದರೆ ಇಲ್ಲ, ಅದು ಮಾಡೇ ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ಹೇಳಿ. ನೀವೆಲ್ಲರೂ ಕೂಡ ಇವತ್ತು ನೋಡಿ, ಈಗಾಗಲೇ ಕೂಡ ಚುನಾವಣೆ ಹೊಸ್ತಾ ಇದ್ದೀನಿ, ನನಗೆ ಗೊತ್ತು. ನೀವೆಲ್ಲರೂ ನನ್ನ ಅಭಿಮಾನದಿಂದ ನನ್ನ ಮೇಲೆ ದೊಡ್ಡ ವಿಶ್ವಾಸ ಇಟ್ಕೊಂಡು ಮಾಡಿರಿ. ಬೇರೆ ಯಾರ್ಯಾರು ಬಂದು ಏನೋ ಅಮಿಷಗಳು ಕೊಟ್ಟರು ಕೂಡ ನೀವು ಮಾಡುವುದಿಲ್ಲ. ನೀವೆಲ್ಲ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರಿ, ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡಿರಿ. ಈ ನಂಬಿಕೆ ನಾನು ಉಸಿ ಮಾಡಿದ್ರೆ ನಿಮ್ಮ ಕೆಲಸ ಮಾಡಿ ಮತ್ತೆ ನಿಮಗೆ ಮಗ ತೋರಿಸಿ ಅಂತ ಕೂಡ ಹೇಳ್ತೀನಿ. ಇದು ಮಾತ್ರ ಇದು ಹೇಳಿದ್ರಲ್ಲ, ಇದಕ್ಕೆ ನಿಂತಿರೋದು ನಿಂತಿರಿ. ನೀವು ಹೇಳಿದ್ರಲ್ಲ, ನೀವು ಊರ್ ಕೆಳಗೆ ಮಾಡಿದ್ರೆ ಅಲ್ಲಿ ಹೇಳ್ತೇನೆ, ನೀರಿನ ಪಂಪಿನ ಮೂಲಕ ಮಾಡಬೇಕಂತ ಇಲ್ಲಿ ಬೇಡ ಅಂದ್ರೆ ಇನ್ನೊಂದು ಕಡೆ ಕೂಡ ಮಾಡಬೇಕಂತ ಲೇಟ್ ಆಯ್ತು ಅಷ್ಟೇ. ನೀವು ಏನ್ ಹೇಳಿ ಜವಾಬ್ದಾರಿ ಹೇಳಿರಲ್ಲ, ಈ 5 ಹಳ್ಳಿಗೆ ನನ್ನ ಕಮಿಟ್ಮೆಂಟ್ ಐತೆ. ನಮ್ಮ ಅದರಲ್ಲಿ ಮುಖ್ಯವಾಗಿ ಅರಗಿನಗೋಳ ಐತೆ, ಬೆಳಗಲ್ ಐತೆ, ಬೆಳಗಲ್ ತಾಂಡ ಐತೆ, ಜಾನಕುಂಟ ಐತೆ, ಜಾನಕುಂಟ ತಾಂಡ ಐತೆ. ಈ ಎಲ್ಲ ಹಳ್ಳಿಗಿಂತ ನನ್ನ ಊರಲ್ಲಿ ಕೂಡ ನಾನು ತಿಳ್ಕೊಂಡಿದ್ದೆ ಅರಗಿನಗೋಳಿಗೆ, ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ನೀರಿನ ತೊಂದರೆ ತಗೊಳ್ತಾ ಇದ್ರಿ. ಇದೊಂದು ಐತೆ, ಮತ್ತೆ ನಮ್ಮ ಕುರ್ತಿನ ರೋಡ್ ಕೂಡ, ಈ ಎರಡು ಕೂಡ ಅದೇ ದೇವ್ರ ಕಟ್ಟೆ ಐತಪ್ಪ, ನನ್ನ ಗೊತ್ತಿಲ್ಲ. ಇದ್ರ ಮೇಲೆ ನಾನು ಆಣೆ ಮಾಡಿರ್ತೇನೆ, ನಮ್ಮ ಎಲ್ಲಿ ಯಾರಿಗಿಂಟೊಳಗೆ ಎಷ್ಟು ದೇವರಿದೆ ಅವ್ರ ಮೇಲೆ ಆಣೆ ಮಾಡಿ ಹೇಳ್ತೇನೆ. ಬರುವಂತ ದಿನಗಳಲ್ಲಿ ನಿಮ್ ಕಡೆ ಕರ್ಕೊಂಡೋಗಿ ನಿಮ್ಮನ್ನ ಪೂಜೆ ಮಾಡಿಸಿ ಆ ಕೆರೆ ನೀರು ಉಪ್ಪುಂಟಂತ ನನ್ನ ಕೂಡ ಜಾಗ ಪೈಲಾಗುತ್ತೆ. ಅಲ್ಲಿ ತರಬೇಕಾದಷ್ಟು ಅಂದ್ರೆ ಉಳಿದ ನಮ್ಮ ಅಧಿಕಾರ ಇವಾಗ ನಿಮ್ಮೆಲ್ಲ ರಾಜ್ಯದಿಂದ ಎದ್ದು ಬಂದೆ ಶಾಸಕನಾಗಿ ಮಂತ್ರಿ ಆಗಿದ್ರು. ಈ ಊರಿಗೆ ನೀರು ಕೊಡಲೇಬೇಕಂತೇಳಿ ಇಲ್ಲಿನ ಕೆರೆ ಮತ್ತೆ ಶಿಫ್ಟ್ ಮಾಡಿದ್ರು. ಇಲ್ಲಪ್ಪ, ಈ ಊರಿಗೆ ಕೆರೆ ಇಲ್ಲಿ ಇರಲೇಬೇಕು, ಮುಂದೆ ಈ ಕೆರೆಯಿಂದ ತಗೊಂಡೋಗಿ ಮುಂದೆ ಗುಡ್ಡದತ್ರ ಒಂದು ಟ್ಯಾಂಕ್ ಕಟ್ಟಿ ಆ ಟ್ಯಾಂಕ್ನಿಂದ ಪ್ರತಿ ಮನೆಗೆ ನೀರು ಕೊಡಬೇಕಂತ ನನ್ನ ಸಂಕಲ್ಪ. 26 ಕೋಟಿ ರೂಪಾಯಿ ಅಮೌಂಟ್ ಕೂಡ ರಿಲೀಸ್ ಮಾಡಿ ಅಷ್ಟೊಳಗೆ ಮಾಡಷ್ಟೊಳಗೆ ಇದೆಲ್ಲ ಆಯ್ತು. 28 ಕೋಟಿಯಲ್ಲಿ ಮಾಡೇ ಮಾಡ್ತೀನಿ, ನೀನು ಹೇಳಿದ್ರು ಮಾಡ್ತೀನಿ, ನನಗೆ ಕುಡಿಯೋ ನೀರಿಂದ ಅದೊಂದು ನನ್ನ ಕೊರತೆ ಹೇಳಿದ್ರು. ಈ ಎರಡು ಪ್ರತಿಯೊಂದು ಈ ಕೆರೆದು ಈ ಎರಡು ಮಾತ್ರ ನನ್ನ ಜವಾಬ್ದಾರಿ ಐತೆ. ಈ ಜವಾಬ್ದಾರಿ ಮುಗಿಸ್ಕೊಂಡು ನಾನು ನಿನ್ನ ಮತ್ತೆ ಅಲ್ಲಪ್ಪ, ನಿನ್ನ ಹತ್ರಕ್ಕೆ ಬಂದು ನಿನ್ನ ಕಡೆಯಿಂದ ಪೂಜೆ ಮಾಡ್ತಿ, ಈರಣ್ಣನ ಕಡೆಯಿಂದ ಪೂಜೆ ಮಾಡ್ತಿ, ಜಂಬಯ್ಯನ ಕಡೆಯಿಂದ ಪೂಜೆ ಮಾಡ್ತಿ, ನಮ್ಮ ಅಕ್ಕ ತಂಗಿಯ ನೀರು ತಗೊಂಡು ತೆಗೆದುಕೊಳ್ಳೋದ್ರೆ ಅವ್ರ ಕಡೆ ತಮ್ಮ ಮತ ಕೊಟ್ಟರೆ ತಮ್ಮ ಯುವಕರಿಗೆ ಉಪಯೋಗ ಆಗಬೇಕು, ತಮ್ಮ ಮತ ಕೊಟ್ಟರೆ ತಮ್ಮ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಉಪಯೋಗ ಆಗಬೇಕು, ಅಂತ ಪಕ್ಷಕ್ಕೆ ಮತ ಕೊಡಬೇಕಂತೇಳಿ ತಮ್ಮಲ್ಲಿ ಪ್ರಾದೇಶಿಕ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಇವತ್ತು ವೋಟ್ ಕೊಟ್ಟು ತಾವೆಲ್ಲೊಬ್ಬರು ಕಳೆದ ಬಂದು ಕೊಟ್ಟರು, ಇವತ್ತು ಹೇಳ್ತಾ ಇದ್ದೀರಿ. ಇವತ್ತು ಪ್ರತಿಯೊಬ್ಬರು ಕೂಡ 1 ತಿಂಗಳಿಗೆ 5,000 ರೂಪಾಯಿ ಬರುವಂತ ಗ್ಯಾರಂಟಿಗಳು ಕೊಟ್ಟೈತೆ. ಎಲ್ ಪಿ ಸಾಮಣ್ಣ, ಪ್ರತಿಯೊಬ್ಬರಿಗೆ 5,000 ರೂಪಾಯಿ ಬರುವಂತದ್ದು ಗ್ಯಾರಂಟಿಗಳು ಇವತ್ತು ಮಾಡ್ತಾ ಇದೆ, ಇವತ್ತು ಸರ್ಕಾರ ಮಾಡ್ತಾ ಇದೆ. ಅಂತ 5,000 ರೂಪಾಯಿ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಆಶೀರ್ವಾದದಿಂದ ಇಲ್ಲಿ ಮಾನ್ಯ ತುಕಾರಾಮ್ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಅಂದ್ರೆ ಲೋಕಸಭೆ ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ.
ಅವ್ರು ಏನಾದ್ರು ಅವ್ರು ಗೆದ್ದೆ ಗೆಲ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಬೆಳಗಲ್ಲ ಅಯ್ಯ ಸ್ವಾಮಿನ ಆಶೀರ್ವಾದನೂ ನಮ್ಮ ತುಕಾರಾಮ್ ಅವ್ರಿಗಿದೆ. ಪಕ್ಕದ ಕ್ಷೇತ್ರದಲ್ಲೇ ಇದ್ದವರು, ಅವರು ಒಳ್ಳೆ ಒಬ್ಬ ಸಣ್ಣ ಸ್ವಭಾವದ ಅಭ್ಯರ್ಥಿ ಆಗಿದ್ದಾರೆ, ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಇವತ್ತು ಅವ್ರನ್ನ ಏನನ್ನು ಕೇಳಿಸ್ಕಾಸಿದ್ರೆ ನಿಮ್ಮ ಧ್ವನಿಯಾಗಿ ಡೆಲ್ಲಿಯಲ್ಲಿ ಕೆಲಸ ಮಾಡಿ ಅಲ್ಲಿರುವಂತಹ ಯೋಜನೆಗಳು ಕೂಡ ನಮ್ಮ ತಮ್ಮ ಮನೆ ಬಾಗಿಲಿಗೆ ಕೊಡುವಂತ ಒಂದು ವ್ಯವಸ್ಥೆ ಆಗುತ್ತೆ. ಇವತ್ತು ತಮ್ಮ ಆಶೀರ್ವಾದದಿಂದ ಕೇಂದ್ರ ಸರ್ಕಾರದಲ್ಲಿ ಏನಾದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಬಂದ ಕೂಡ್ಲೇನೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಂದ ಕೂಡ್ಲೇನೆ ನಮ್ಮ ಗ್ಯಾರಂಟಿಗಳ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ, ಪ್ರತಿ ಬಡ ಕುಟುಂಬಕ್ಕೆ 1,00,000 ರೂಪಾಯಿಯನ್ನು ಕೊಡುವಂತದ್ದು ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದ್ ಕೂಡ ಮಾಡುತ್ತಾ ಇದೆ. ಇವತ್ತು ಇಂತಹ ವಿಚಾರಗಳು ಇವತ್ತೆಲ್ಲ ಕೂಡ ಮಾಡಿದೆ. ಒಟ್ಟಾಗಿ ಸೇರಿ ನಮ್ಮ ಪಕ್ಷದ ಜೊತೆಗೆ ಇದ್ಮೇಲೆ ನಿಮ್ಗೆ ಏನೇ ಸಂದರ್ಭ ಬಂದ್ರೆ, ಏನೇ ಕಷ್ಟ ಬಂದ್ರೆ, ನೋಡು ಕಷ್ಟಗಳು ಪ್ರತಿಯೊಬ್ಬರಿಗೂ ಇರ್ತವೆ, ಆದ್ರೆ ನನ್ನ ಕೈಲಾದಷ್ಟು, ಸರ್ಕಾರದ ಕೈಲಾದಷ್ಟು ನಿಮ್ಮ ಸರ್ಕಾರ ನಿಮ್ಮ ಕಷ್ಟವನ್ನು ದೂರ ಓಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಆಂಜನೇಯ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಲ್ಲಿರುವಂತ ಬಡವರು, ಮಧ್ಯಮ ವರ್ಗದವರು, ಬಹಳ ಸಣ್ಣ ಕುಟುಂಬಗಳು, ನನಗೆ ಇವತ್ತು ಈ ಕ್ಷೇತ್ರದ ಶಾಸಕನಾದ್ಮೇಲೆ, ಉಸ್ತುವಾರಿ ಸಚಿವನಾದ್ಮೇಲೆ ಈ ಭಾಗದಲ್ಲಿರುವಂತಹ ಬಡ ಜನರನ್ನ ಮುಂದೆ ಕಳಿಸ್ಬೇಕು, ಬಡ ಜನರನ್ನ ಎತ್ತಿಡಬೇಕು, ಮಹಿಳೆಯರನ್ನ ಎತ್ತಿಡಬೇಕು ಅಂತೇಳಿ ಸರ್ಕಾರದಲ್ಲಿ ಹೋರಾಟ ಮಾಡಿ ನಿಮ್ ಬರುವಂತ ಎಲ್ಲಾ ಯೋಜನೆಗಳನ್ನ ಕೂಡ ತಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀನಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ಮತ್ತು ಬಹುಶಃ ಅಕ್ಕ ತಂಗಿಯರು ತಮಗೆಲ್ಲ ಗೊತ್ತಿದೆ ಅಮ್ಮ, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಕೊಟ್ಟಿತ್ತು, ನಮ್ಮ ಸರ್ಕಾರ ಬಂದ್ ಕೂಡ 5 ಗ್ಯಾರಂಟಿಗಳು ಕೊಡ್ತಾವ ಅಂತ ಹೇಳಿ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಕೂಡ ನಮ್ಮ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಿದೆ ನಮ್ಮ ತಿಂಗಳಿಗೆ ಬರ್ತಿದೆ ಅಂತಂದು ಅಲ್ಲಿ ಯಾರು ಕೊಟ್ಟಾರಮ್ಮ, ಅಲ್ಲಿರೋರು ಯಾರು ಅಲ್ಲಿದೆ ಅಲ್ಲಿ ಕೂತಾರ ಗಿಡದ ಕೆಳಗೆ ಏನಮ್ಮ ಅಮ್ಮ ತಾಯಿ ಗಿಡಕ್ಕೆ ಎಲ್ಲರ ಕೂಡ ನಿರ್ಪಕ್ಷದ ಹೆಣ್ಮಕ್ಳು ಕೂಡ ಬರ್ತಿದ್ದಪ್ಪ 2,000 ಅಕ್ಕಕ್ಕೆ ಬರ್ತಿದ್ದಲ್ಲಮ್ಮ, ನಿರ್ಪಕ್ಷ ಕೊಟ್ಟರು ಕೊಟ್ಟರು ಕೂಡ ಆಗ್ತಿತ್ತು ಅಲ್ಲಿಗೆ. ಯಾಕಂದ್ರೆ ಮಹಿಳೆಯರಿಗೆ ತಮಗೆ ಕೊಡಬೇಕು, ತಮ್ಮನ್ನ ಸದೃಢವಾಗಿ ಮಾಡಬೇಕು, ತಮ್ಮನ್ನ ಸ್ವಾಭಿಮಾನಿಗಳಾಗಿ ಮಾಡ್ಬೇಕಂತೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರ, ಮಲ್ಲಿಕಾರ್ಜುನ ಖರ್ಗೆ ಅವರ ಸರ್ಕಾರ ಇವತ್ತು ನಿಮ್ಗೆ 2,000 ರೂಪಾಯಿ ಕೊಡುವಂತದ್ದು ಇವತ್ತು ಸರ್ಕಾರ ಮಾಡಿದೆ. ಅದರ ಜೊತೆಗೆ ಇವತ್ತು ತಾವು ಬಳ್ಳಾರಿ ಹೋಗ್ಬೇಕಂದ್ರೆ 15 ರೂಪಾಯಿ, ಮತ್ತೆ ಬರಬೇಕಂದ್ರೆ 15 ರೂಪಾಯಿ ಆಗ್ತಾ ಇತ್ತು. ತಾವು ಹೋಗ ಬಸ್ಗಳಲ್ಲಿ ಹೋಗಿ ಬರ್ಬೇಕಂದ್ರೆ ಇವತ್ತು ಫ್ರೀಯಾಗಿ ಬಳ್ಳಾರಿಗೆ ಹೋಗ್ಬೋದು, ಹೊಸಪೇಟೆಗೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮಸ್ಥಳಕ್ಕೂ ಹೋಗ್ಬಾರ್ದು, ಫ್ರೀಯಾಗಿ ಹೋಗ್ಬರುವಂತದ್ದು ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡೈತೆ. ಇವತ್ತು ಧೈರ್ಯವಾಗಿ ತಾವು ತಮ್ಮೆಲ್ಲ ಮತಗಳನ್ನ ಇವತ್ತು ಏನ್ ನಿಮಗೆ 360 ರೂಪಾಯಿ ಬರೋದು ಸುಮಾರು 400 ರೂಪಾಯಿ ಬರುವಂತದ್ದು ಇವತ್ತು ಆಗುತ್ತೆ. ಆದ್ರೆ ಇವತ್ತು ತಾವು ಮಂಗಳೂರನ್ನು ಕೆಲಸ ಕೊಡ್ತಾ ಇದ್ರಲ್ಲಮ್ಮ, ಈ ಕೆಲಸ ಕೊಟ್ಟದ್ದು ಕೂಡ ಕಾಂಗ್ರೆಸ್ ಪಕ್ಷನೇ. ಇವತ್ತು ಯಾರು ಬಿಜೆಪಿ ಕಂಡು ಕೊಡ್ಲಿಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿರುವಂತ ಮಹಿಳೆಯರಿಗೆ, ಇಲ್ಲಿರುವಂತ ಹೆಣ್ಮಕ್ಳಿಗೆ, ಕೂಲಿಗೆ, ಅವರಿಗೆ ಯಾರಿಗೂ ವರ್ಷ ಹೋಗಬಾರ್ದು ಅಂತ ಹೇಳಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿ ಇದ್ದಾಗ ತಾವೆಲ್ಲರೂ ಕೂಡ ಇಂಥ ಒಂದು ಯೋಜನೆ ತೆಗೆದುಕೊಂಡಿದ್ದೀರಿ ಅನ್ನೋ ವಿಚಾರವನ್ನು ತಿಳಿಸಿ ಮುಂದೆ ಬಹಳ ಭವಿಷ್ಯ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ಮತ ಕೊಡಬೇಕು.